गुड इवनिंग। इन दिवस तरंगगळु तरंगद प्रमुख लक्षण नोडिकोंडिद्वि, जोतेगे शब्द तरंग शब्द तरंगद लक्षण प्रतिध्वनि अंतंद्रे एनु, जोतेगे गुणित प्रतिफलन, कोनेयदागि श्रवणातीत तरंगगळ कुरितागि ಎಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಇವತ್ತಿನ ಈ ಒಂದು ಭಾಗದಲ್ಲಿ ಎರಡನೆಯ ವಿಧದ ತರಂಗಗಳು, ನಿನ್ನೆ ದಿವಸ ನೋಡಿದಂಥದ್ದು ಯಾಂತ್ರಿಕ ತರಂಗಗಳ ಬಗ್ಗೆ ತಿಳ್ಕೊಂಡಿವಿ, ಇವತ್ತು ವಿದ್ಯುತ್ಕಾಂತೀಯ ತರಂಗಗಳ ಬಗ್ಗೆ ತಿಳ್ಕೊಳ್ಳೋಣ. ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ನೋಡಿದಾಗ ಈ ಒಂದು ಘಟಕದಲ್ಲಿ ನಾವು ಪ್ರಮುಖವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು ಅಥವಾ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು ಏನು ಅಂತಂದಾಗ, ಅದು ವಿದ್ಯುತ್ಕಾಂತೀಯ ವಿಕಿರಣಗಳು ಯಾವುದು ಅನ್ನುವಂಥದ್ದು, ಜೊತೆಗೆ ಆ ವಿದ್ಯುತ್ಕಾಂತೀಯ ವಿಕಿರಣಗಳನ್ನು ಅನ್ವೇಷಣೆ ಮಾಡಿದಂತಹ ವಿಜ್ಞಾನಿಯ ಹೆಸರು, ಅದರ ಜೊತೆಗೆ ಆ ವಿದ್ಯುತ್ಕಾಂತೀಯ ವಿಕಿರಣವನ್ನು ವಿಶೇಷವಾಗಿ ಯಾವ ಒಂದು ಸಂದರ್ಭದಲ್ಲಿ ಅಥವಾ ಎಲ್ಲಿ ಅದನ್ನು ಪ್ರಮುಖವಾಗಿ ಬಳಸ್ತಾರೆ ಅನ್ನುವಂಥದ್ದು, ಒಟ್ಟಾರೆಯಾಗಿ ವಿದ್ಯುತ್ಕಾಂತೀಯ ವಿಕಿರಣದ ಪ್ರಾಮುಖ್ಯತೆಗಳು, ಅದರಲ್ಲಿಯೂ ಸ್ಪೆಸಿಫಿಕ್ ಆದಂತಹ ಒಂದು ಪ್ರಾಮುಖ್ಯತೆಗಳನ್ನು ನಾವು ಹೆಚ್ಚಾಗಿ ಒತ್ತು ಕೊಟ್ಟು ನೋಡಬೇಕಾಗ್ತೈತಿ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಸಹಾಯವನ್ನು ಮಾಡ್ತದೆ ಅಂತ ಅಂದ್ಕೊಳ್ತೀನಿ. ಮೊದಲಿಗೆ ವಿದ್ಯುತ್ಕಾಂತೀಯ ವಿಕಿರಣ ಅಂತಂದ್ರೇನು, ಈಗಾಗಲೇ ನಿನ್ನೆ ದಿವಸ ಚರ್ಚೆ ಮಾಡಿದ್ದೀವಿ, ಅದನ್ನು ಮತ್ತೊಮ್ಮೆ ಪುನರ್ಮನನ ಮಾಡ್ಕೊಳ್ಳೋಣ. ವಿದ್ಯುತ್ಕಾಂತೀಯ ವಿಕಿರಣ ಬೆಳಕಿನ ವೇಗದಲ್ಲಿ ಚಲಿಸುವಂತಹ ವಿಕಿರಣಗಳನ್ನು ವಿದ್ಯುತ್ಕಾಂತೀಯ ವಿಕಿರಣ ಅಂತ ಕರಿತೀವಿ. ಬೆಳಕಿನ ವೇಗ ನಮ್ಗೆ ಗೊತ್ತಿರುವಂತೆ 3×10⁸ ಮೀಟರ್ ಪರ್ ಸೆಕೆಂಡ್, ಈ ಒಂದು ವೇಗದಲ್ಲಿ ಚಲಿಸುವ ಎಲ್ಲ ವಿಕಿರಣಗಳನ್ನು ವಿದ್ಯುತ್ಕಾಂತೀಯ ವಿಕಿರಣಗಳು ಅಂತ ಕರಿತೀವಿ. ಇನ್ನು ವಿದ್ಯುತ್ಕಾಂತೀಯ ವಿಕಿರಣಗಳ ಪ್ರಮುಖ ಲಕ್ಷಣಗಳನ್ನು ನೋಡಿದಾಗ ಮೊದಲನೆಯದು ವಿದ್ಯುತ್ಕಾಂತೀಯ ವಿಕಿರಣಗಳು ಅಡ್ಡ ತರಂಗಗಳದ್ದಾವ. ಇಲ್ಲಿ ಅಡ್ಡ ತರಂಗ ಅಂತ ಯಾಕೆ ಕರಿತೀವಿ ಅಂತಂದಾಗ, ವಿದ್ಯುತ್ಕಾಂತೀಯ ವಿಕಿರಣದ ಎರಡು ಘಟಕಗಳು, ಒಂದು ಕಾಂತಕ್ಷೇತ್ರ, ಇನ್ನೊಂದು ವಿದ್ಯುತ್ ಕ್ಷೇತ್ರ. ಈ ಕಾಂತಕ್ಷೇತ್ರ ಮತ್ತು ವಿದ್ಯುತ್ ಕ್ಷೇತ್ರಗಳು ಎರಡು ಒಂದೇ ಸಮಯದಲ್ಲಿ ಇರೋದಿಲ್ಲ. ಈ ಕಾಂತಕ್ಷೇತ್ರ ಮತ್ತು ವಿದ್ಯುತ್ ಕ್ಷೇತ್ರಗಳು ಪರಸ್ಪರ ಒಂದಕ್ಕೊಂದು ಲಂಬವಾಗಿರ್ತವೆ. ಹಾಗಾಗಿ ವಿದ್ಯುತ್ಕಾಂತೀಯ ತರಂಗಗಳನ್ನು ಅಡ್ಡ ತರಂಗ ಅಂತ ಕರಿತೀವಿ. ಈ ಕಾಂತಕ್ಷೇತ್ರ ಮತ್ತು ವಿದ್ಯುತ್ ಕ್ಷೇತ್ರಗಳು ತರಂಗದ ಪ್ರಸರಣದ ದಿಕ್ಕಿನಲ್ಲಿಯೂ ಕೂಡ ಏನಾಗಿರ್ತದೆ, ಲಂಬವಾಗಿರ್ತದೆ. ಅಡ್ಡ ತರಂಗ ಅಂತಂದ್ರೆ ಏನು ಹೇಳಿದ್ವಿ ನಾವು, ಕಣಗಳ ಕಂಪನ ತರಂಗ ಚಲನೆಗೆ ಲಂಬವಾಗಿದ್ದಾಗ ಅದನ್ನೇನಂತ ಕರಿತೀವಿ, ಅಡ್ಡ ತರಂಗ ಅಂತ ಕರಿತೀವಿ. ಇಲ್ಲೇ ವಿದ್ಯುತ್ಕಾಂತೀಯ ವಿಕಿರಣದಲ್ಲಿ ಕಾಂತಕ್ಷೇತ್ರ ಮತ್ತು ವಿದ್ಯುತ್ ಕ್ಷೇತ್ರಗಳು ತರಂಗ ಚಲನೆಗೆ ಏನಾಗಿರ್ತಾವ, ಲಂಬವಾಗಿರ್ತಾವ. ಹಾಗಾಗಿ ವಿದ್ಯುತ್ಕಾಂತೀಯ ತರಂಗಗಳು ಅಡ್ಡ ತರಂಗಗಳು. ಮೂರನೆಯ ಒಂದು ಲಕ್ಷಣ ನೋಡಿದಾಗ, ಇವು ವಿಶಾಲ ಆವೃತ್ತಿಯ ತರಂಗ ದೂರ ಮತ್ತು ಆವೃತ್ತಿಯನ್ನು ತರಂಗ ದೂರವನ್ನು ಹೊಂದ್ಯಾವ ಅನ್ನುವಂಥದ್ದು. ತರಂಗ ದೂರದ ವ್ಯಾಪ್ತಿಯನ್ನು ನೋಡಿದಾಗ 10⁻¹⁵ ಮೀಟರಿಂದ 100 ಕಿಲೋಮೀಟರ್ ವರೆಗೂ ಇದರ ತರಂಗ ದೂರದ ವ್ಯಾಪ್ತಿ ಎಷ್ಟು, 10⁻¹⁵, ಎಷ್ಟು ಕಡಿಮೆ ಇರುತ್ತೆ ನೋಡ್ರಲ್ಲೇ, -15 ಮೀಟರಿಂದ ಎಷ್ಟದ 100 ಕಿಲೋಮೀಟರ್ ವರೆಗೂ ಇದರ ತರಂಗ ದೂರದ ವ್ಯಾಪ್ತಿಯದ. ಎಷ್ಟು ವಿಶಾಲವಾದಂತಹ ತರಂಗಗಳನ್ನು ವಿದ್ಯುತ್ಕಾಂತೀಯ ತರಂಗಗಳು ಒಳಗೊಂಡಿದ. ಇನ್ನು ಆವೃತ್ತಿಯ ವ್ಯಾಪ್ತಿಯನ್ನು ನೋಡಿದಾಗ 10⁻¹⁹ ಹರ್ಟ್ಸ್ ವರೆಗೂ ಇದರ ಒಂದು ಆವೃತ್ತಿಯ ವ್ಯಾಪ್ತಿ. ಎಷ್ಟು ಹೇಳಿಕತ್ತೀವಿಲ್ಲ, 10⁻¹⁹ ಹರ್ಟ್ಸ್ಗಳವರೆಗೆ ಆವೃತ್ತಿಯ ವ್ಯಾಪ್ತಿ. ಇಷ್ಟು ವಿಶಾಲವಾದಂತಹ ತರಂಗ ದೂರ ಮತ್ತು ಆವೃತ್ತಿಯ ವ್ಯಾಪ್ತಿಯನ್ನು ಒಳಗೊಂಡದ. ವಿದ್ಯುತ್ಕಾಂತೀಯ ತರಂಗಗಳು ಕೇವಲ ತರಂಗಗಳಲ್ಲ, ಕಣಗಳಂತಹ ಲಕ್ಷಣಗಳನ್ನು ಕೂಡ ಹೊಂದ್ಯಾವ ಅನ್ನುವಂಥದ್ದು. ಅಂದ್ರೆ ವಿದ್ಯುತ್ಕಾಂತೀಯ ತರಂಗಗಳಿಗೆ ತರಂಗದ ಲಕ್ಷಣನೂ ಅದ, ಕಣದ ಲಕ್ಷಣವೂ ಅದ. ಇನ್ನು ಬೇರೆ ಬೇರೆ ಆವೃತ್ತಿಯ ವಿಕಿರಣಗಳು ದ್ರವ್ಯದೊಂದಿಗೆ ಅಥವಾ ಮಾಧ್ಯಮದೊಂದಿಗೆ ವಿಭಿನ್ನವಾಗಿ ವರ್ತಿಸ್ತಾವ. ಶೂನ್ಯವು ಪರಿಪೂರ್ಣ ಪಾರದರ್ಶಕ ಮಾಧ್ಯಮ, ಇದು ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಅತಿ ಪ್ರಮುಖವಾದಂತಹ ಒಂದು ಅಂಶ.
ಲಕ್ಷಣಗಳಲ್ಲಿ ನಮ್ಮ ಕೇಳುವಂಥದ್ದು ಮೇಲಿಂದ ಮೇಲೆ ಕೇಳಿರುವಂತಹ ಪ್ರಶ್ನೆ, ಯಾವ ಮಾಧ್ಯಮದಲ್ಲಿ ವಿದ್ಯುತ್ಕಾಂತೀಯ ವಿಕಿರಣಗಳು ಹೆಚ್ಚು ವೇಗದೊಂದಿಗೆ ಚಲಿಸ್ತಾವ ಅಂತಂದ್ರೆ ಅದು ನಿರ್ವಾತ ಅಥವಾ ಶೂನ್ಯ. ಇಲ್ಲೇ ವಿದ್ಯುತ್ಕಾಂತೀಯ ತರಂಗಗಳು ತಮ್ಮ ಶಕ್ತಿಯನ್ನ ಕಳೆದುಕೊಳ್ಳದೇನೆ ಮೊದಲಿದ್ದ ಶಕ್ತಿಯೊಂದಿಗೆ ಚಲಿಸ್ತಾವ. ಆವೃತ್ತಿಯಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನ ಮಾಡಿಕೊಳ್ಳದೇನೆ ನಿರ್ವಾತದಲ್ಲಿ ವೇಗವಾಗಿ ಚಲಿಸ್ತಾವ. ಹಾಗಾಗಿ ವಿದ್ಯುತ್ಕಾಂತೀಯ ತರಂಗಗಳಿಗೆ ಪರಿಪೂರ್ಣ ಪಾರದರ್ಶಕ ಮಾಧ್ಯಮ ಯಾವುದು ಅಂತಂದಾಗ ಅದು ನಿರ್ವಾತ ಆಗಿರ್ತದೆ, ಅಥವಾ ಅದನ್ನು ವ್ಯಾಕ್ಯೂಮ್ ಅಂತ ಕರಿತೀವಿ. ಇನ್ನು ಆವೃತ್ತಿ ಭಿನ್ನ ಆದಾಗ ವಿದ್ಯುತ್ಕಾಂತೀಯ ತರಂಗಗಳ ಲಕ್ಷಣಗಳು ಕೂಡ ಏನಾಗ್ತಾವ, ಭಿನ್ನತೆಯನ್ನು ಪಡ್ಕೊಳ್ತಾವ. ಇದಿಷ್ಟು ವಿದ್ಯುತ್ಕಾಂತೀಯ ವಿಕಿರಣಗಳ ಲಕ್ಷಣಗಳ ಕುರಿತಾಗಿ ವಿಶೇಷವಾಗಿ ನೆನ್ಪಿಟ್ಕೋಬೇಕಾಗಿದ್ದು, ವಿದ್ಯುತ್ಕಾಂತೀಯ ವಿಕಿರಣಗಳ ಎರಡು ಘಟಕಗಳು ಕಾಂತಕ್ಷೇತ್ರ ಮತ್ತು ವಿದ್ಯುತ್ ಕ್ಷೇತ್ರ. ಇವುಗಳು ಅಡ್ಡ ತರಂಗ ಜೊತೆಗೆ ಶೂನ್ಯ ಪಾರದರ್ಶಕ ಪರಿಪೂರ್ಣ ಪಾರದರ್ಶಕ ಮಾಧ್ಯಮ. ಈಗಾಗಲೇ ನೋಡಿದ್ವಿ ವಿದ್ಯುತ್ಕಾಂತೀಯ ತರಂಗದಲ್ಲಿ ಆವೃತ್ತಿ ಮತ್ತು ತರಂಗ ದೂರ ಅತಿ ಹೆಚ್ಚು ವ್ಯಾಪಕ ಒಂದು ವಿಸ್ತಾರವನ್ನು ಹೊಂದ್ಯದ ಅನ್ನುವಂಥದ್ದು. ಈ ಒಂದು ವ್ಯಾಪಕ ವಿಸ್ತಾರದ ಈ ವಿದ್ಯುತ್ಕಾಂತೀಯ ವಿಕಿರಣಗಳನ್ನು ಕ್ರಮಾನುಗತ ರೀತಿಯಲ್ಲಿ ಜೋಡಿಸೋದನ್ನು ರೋಹಿತ ಅಂತ ಕರಿತೀವಿ. ತರಂಗ ದೂರ ಮತ್ತು ಆವೃತ್ತಿಯ ಲಕ್ಷಣದ ಆಧಾರದ ಮೇಲೆ ಏರಿಕೆಯ ಅಥವಾ ಇಳಿಕೆಯ ಕ್ರಮದಲ್ಲಿ ಯಾವುದಾದರೂ ಒಂದರ ಏರಿಕೆ ಅಥವಾ ಇಳಿಕೆಯ ಕ್ರಮದಲ್ಲಿ ವಿದ್ಯುತ್ಕಾಂತೀಯ ವಿಕಿರಣಗಳನ್ನು ಜೋಡಿಸುವಂತಹ ಒಂದು ಕ್ರಮಕ್ಕೇನಂತ ಕರಿತೀವಿ, ವಿದ್ಯುತ್ಕಾಂತೀಯ ರೋಹಿತ ಅಂತ ಕರಿತೀವಿ. ಈ ಒಂದು ರೋಹಿತ ಪಟ್ಟಿಯಲ್ಲಿ ನೀವು ಪ್ರಮುಖವಾಗಿ ನೆನ್ಪಿಟ್ಕೋಬೇಕಾಗಿದ್ದು ತರಂಗ ದೂರ ಮತ್ತು ಆವೃತ್ತಿಯ ಜೊತೆಗೆ ಆ ರೋಹಿತಗಳ ಕಂಡುಹಿಡಿದಂತಹ ವಿಜ್ಞಾನಿಯ ಹೆಸರು ನಮಗೆ ಪ್ರಮುಖವಾಗಿರ್ತದೆ. ಯಾವ ಒಂದು ತರಂಗವನ್ನು ಯಾರು ಕಂಡುಹಿಡಿದ್ರು ಅನ್ನುವಂಥದ್ದು ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಈ ಒಂದು ಚಿತ್ರದಲ್ಲಿ ಕೊಟ್ಟಿರುವಂಥದ್ದು ಪ್ರತಿಯೊಂದು ತರಂಗದ ತರಂಗ ದೂರ ಮತ್ತು ಆವೃತ್ತಿಯ ವ್ಯಾಪ್ತಿಯನ್ನು ಕೊಟ್ಟೀವಿ. ಇವುಗಳನ್ನು ಸ್ವಲ್ಪ ನೆನ್ಪಿಟ್ಕೋಬೇಕಾಗ್ತೈತಿ. ಇಲ್ಲೇ ನಮಗಿದು ವಿಸಿಬಲ್ ಅನ್ನುವಂಥದ್ದು ದೃಗ್ಗೋಚರ ಬೆಳಕು, ಆ ದೃಗ್ಗೋಚರ ಬೆಳಕಿನ ಆವೃತ್ತಿ ಮತ್ತು ತರಂಗ ದೂರವನ್ನು ನೆನ್ಪಿಟ್ಕೊಳ್ಳೋಣ. ಮೇಲಿಂದ ಮೇಲೆ ಕೇಳಿರುವಂಥದ್ದು ದೃಗ್ಗೋಚರ ಬೆಳಕು, ಇದರ ಒಂದು ತರಂಗ ದೂರ 700 to 400 ನ್ಯಾನೋಮೀಟರ್ ಅಲ್ಲಿ ಹೇಳಿಕತ್ತೀವಿ. ನಂತರ ಆವೃತ್ತಿ 4×10^14 to 7.5×10^14 ಹರ್ಟ್ಸ್ ಬರೋವರೆಗೂ ಇರುತ್ತೆ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ವಿಕಿರಣ ಯಾವ ಎರಡು ವಿಕಿರಣಗಳ ನಡುವೆ ಬರುತ್ತೆ ಅನ್ನುವಂಥದ್ದನ್ನು ಕೇಳ್ಬೋದು, ಅಥವಾ ವಿದ್ಯುತ್ಕಾಂತೀಯ ವಿಕಿರಣಗಳ ಆವೃತ್ತಿಯ ಏರಿಕೆಯ ಕ್ರಮ ಏನು ಅಂತ ಕೇಳ್ಬೋದು. ಅವಾಗ ನಾವು ಈ ಕ್ರಮದಲ್ಲಿ ಬರಿಬೇಕಾಗುತ್ತೆ. ರೇಡಿಯೋ, ಮೈಕ್ರೋಫೋನ್, ಇನ್ಫ್ರಾರೆಡ್ ಇವುಗಳ ರೂಪದಲ್ಲಿ. ಇಲ್ಲೇ ಬರೀಲಿಕ್ಕೆ ಒಂದು ಸರಳವಾದಂತಹ ಉಪಾಯವನ್ನು ನೆನ್ಪಿಟ್ಕೋಬೇಕಾಗಿದ್ದು ಏನಂತಂದ್ರೆ, ಮೊದಲಿಗೆ ರೇಡಿಯೋದಿಂದ ಸ್ಟಾರ್ಟ್ ಮಾಡೋಣ. ರೇಡಿಯೋದ ನಂತರ ನಮಗೆ ಬರುವಂಥದ್ದು ಆರ್ಕ್ಕಿಂತ ಅಲ್ಫಾಬೆಟ್ ಬರೆಯುವಾಗ ಸಮೀಪ ಇರುವಂಥದ್ದು, ಆರ್ಗೆ ಸಮೀಪವಿರೋದು ಮೈಕ್ರೋಫೋನ್, ಎಂಕ್ಕಿಂತ ಕೆಳಗಡೆ ಬರುವಂಥದ್ದು ಐ. ಈ ಮೂರನ್ನು ನೆನ್ಪಿಟ್ಕೊಳ್ಳೋಣ. ಯಾವುದು? ರೇಡಿಯೋ, ಮೈಕ್ರೋವೇವ್ ಮತ್ತು ಇನ್ಫ್ರಾರೆಡ್. ಇಂಗ್ಲೀಷಲ್ಲಿನೇ ನೆನ್ಪಿಟ್ಕೊಂಡ್ರೆ ಅದನ್ನು ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಬರುತ್ತೆ. ರೇಡಿಯೋ ತರಂಗಗಳು, ಮೈಕ್ರೋವೇವ್ಸ್ ಏನದ ಸೂಕ್ಷ್ಮ ತರಂಗ, ಇನ್ಫ್ರಾರೆಡ್ ಅವಕೆಂಪು ತರಂಗ. ಇವು ಮೂರನ್ನು ಬರೆದ ನಂತರ ಯು ಫಿ ಉಲ್ಟಾ ಬರಿತೀರಿ. ಯು ಮೊದಲು ಬರೆದು ಆಮೇಲೆ ಫಿ. ಬಾಯಿಯಲ್ಲಿ ಅನಿತಾನ ಬರೆದು ಯು ಅನ್ನು ಕೆಳ ಬರೆದು ಆಮೇಲೆ ಫಿ ಬರೆದು. ವಿಸಿಬಲ್ ಅಂತಂದಾಗ ದೃಗ್ಗೋಚರ ಬೆಳಕು, ನಂತರ ಅಲ್ಟ್ರಾ ವಯೊಲೆಟ್ ರೇಸ್. ಇದು ನೇರಳಾತೀತ ವಿಕಿರಣಗಳು. ಕೊನೆಗೆ ಎಕ್ಸ್ ವೈ, ಎಕ್ಸ್ ವೈ ಜಡ್ ಇದು ನೆನ್ಪಿಟ್ಕೊಳ್ಳೋಣ. ಎಕ್ಸ್ ವೈ ಕೊನೆಗೆ. ಈ ರೀತಿ ಒಂದು ಏರಿಕೆ ಕ್ರಮದಲ್ಲಿ ಬರೆಯೋದನ್ನು ರೂಢಿ ಮಾಡ್ಕೊಳ್ಳೋಣ. ಯಾಕಿದ್ದು ಅಂತಂದಾಗ ನಮ್ಗೆ ಯಾವ ಒಂದು ತರಂಗ ಯಾವ ಎರಡು ವಿದ್ಯುತ್ ಕಾಂತೀಯ ವಿಕಿರಣಗಳ ನಡುವೆ ಬರುತ್ತೆ ಅನ್ನುವಂತಹ ಪ್ರಶ್ನೆ ಕೇಳ್ಬೋದು. ಅಂದರೆ ಇವಾಗ ದೃಗ್ಗೋಚರ ಬೆಳಕಿನ ತರಂಗ ದೂರ ಅಥವಾ ಆವೃತ್ತಿ ಯಾವ ಎರಡು ದೃಗ್ಗೋಚರ ಬೆಳಕಿನ ತರಂಗ ದೂರದ ಅಥವಾ ಆವೃತ್ತಿಯ ವ್ಯಾಪ್ತಿ ಯಾವ ಎರಡು ವಿದ್ಯುತ್ಕಾಂತೀಯ ವಿಕಿರಣಗಳ ನಡುವೆ ಬರ್ತದ ಅಂತ ಕೇಳಿದಾಗ ನಾವು ಅದನ್ನು ಫಸ್ಟಿಗೆ ಬರ್ಕೋಬೇಕಾಗ್ತದ. ನಂತರ ನಾವು ಅದನ್ನು ಊಹಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲೇ ಇಲ್ಲಿ ಎರಡು ಎಕ್ಸ್ಟ್ರಾ ಬರೆದಿದ್ದೀವಿ. ಏನಂತಂದಾಗ ಈ ತರಂಗ ದೂರಗಳನ್ನು ಆಸ್ಟ್ರಾನ್ಮೀಟರಲ್ಲಿ ವ್ಯಕ್ತ ಮಾಡೋದು.
ವೇವ್ಲೆಂತದ್ದು ಅಥವಾ ತರಂಗ ದೂರದ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್, ಆದರೆ ಇವುಗಳನ್ನ ನಾವು ಬೇರೆ ಬೇರೆ ಏಕಮಾನಗಳಲ್ಲಿ ಹೇಳ್ತಾ ಇದ್ದೀವಿ. ಸೆಂಟಿಮೀಟರ್ ಅಲ್ಲದ, ಮೈಕ್ರಾನ್ ಮೀಟರ್ ಅಲ್ಲದ, ನ್ಯಾನೋಮೀಟರ್ ಅಲ್ಲದ, ಕೊನೆಗೆ ಇದೇನದ ಐನ್ಸ್ಟ್ರಾನ್ ಮೀಟರ್ ಅಲ್ಲಿ ನಾವು ತರಂಗ ದೂರದ ವ್ಯಾಪ್ತಿಯನ್ನ ನೋಡ್ತಾ ಇದ್ದೀವಿ. ವಿದ್ಯುತ್ಕಾಂತೀಯ ತರಂಗಗಳ ಉಪಯೋಗಗಳನ್ನ ನೋಡ್ಬೇಕಾದಾಗ ಮೊದಲಿಗೆ ರೇಡಿಯೋ ತರಂಗ. ಈ ರೇಡಿಯೋ ತರಂಗ ಅನ್ನುವಂಥದ್ದನ್ನು ಎರಡು ವಿಧದ ತರಂಗಗಳಲ್ಲಿ ನೋಡ್ತೀವಿ. ಮೊದಲೇದು ಕಡಿಮೆ ತರಂಗ ದೂರದ ರೇಡಿಯೋ ತರಂಗಗಳು, ನಂತರ ಹೆಚ್ಚು ತರಂಗ ದೂರದ ರೇಡಿಯೋ ತರಂಗಗಳು. ಅಂದರೆ ತರಂಗ ದೂರ ರೇಡಿಯೋ ತರಂಗಗಳಲ್ಲಿನೇ ಕಡಿಮೆ ತರಂಗ ದೂರ ಹೊಂದಿದಂತಹ ರೇಡಿಯೋ ತರಂಗಗಳನ್ನು ಕಂಡುಹಿಡಿದಿರುವಂಥದ್ದು ಹೆನ್ರಿಚ್ ಅನ್ನುವಂಥವ್ರು. ಹೆಚ್ಚು ತರಂಗ ದೂರದ ರೇಡಿಯೋ ತರಂಗಗಳನ್ನು ಕಂಡುಹಿಡಿದವರು ಮಾರ್ಕೋನಿ ಅವರು. ಇಲ್ಲಿ ರೇಡಿಯೋ ಪ್ರಸಾರ ಕಂಡುಹಿಡಿದಿದ್ದಾರ್ದು ಮಾರ್ಕೋನಿ. ಅಲ್ಲಿ ಬಳಕೆಯಾಗುವಂತಹ ರೇಡಿಯೋ ತರಂಗ, ಹೆಚ್ಚು ತರಂಗ ದೂರ ಹೊಂದಿದ ರೇಡಿಯೋ ತರಂಗ. ಒಂದಕ್ಕೊಂದು ಲಿಂಕ್ ಕೊಟ್ಕೋತಾ ಹೋದ್ವಿ ಅಂತಂದ್ರೆ ನೆನ್ಪಿಟ್ಕೊಳಿಕ ಈಸಿ ಆಗ್ತದ. ರೇಡಿಯೋ ಕಂಡುಹಿಡಿದವರು ಮಾರ್ಕೋನಿ. ರೇಡಿಯೋ ಕಾರ್ಯನಿರ್ವಹಿಸ್ಲಿಕ್ಕೆ ಸಹಾಯಕವಾದಂತಹ ವಿದ್ಯುತ್ಕಾಂತೀಯ ವಿಕಿರಣ ರೇಡಿಯೋ ತರಂಗ. ಆ ರೇಡಿಯೋ ತರಂಗ ಯಾವುದು? ಹೆಚ್ಚು ತರಂಗ ದೂರದ ರೇಡಿಯೋ ತರಂಗ. ಕಡಿಮೆ ತರಂಗ ದೂರದ ರೇಡಿಯೋ ತರಂಗವನ್ನ ಸಂಪರ್ಕ ವ್ಯವಸ್ಥೆಯಲ್ಲಿ, ಅಂದರೆ ಮೊಬೈಲ್ಗಳ ಕಾರ್ಯನಿರ್ವಹಣೆಯಲ್ಲಿ, ಟ್ರಾನ್ಸ್ಮೀಟರ್, ಉಪಗ್ರಹ ವ್ಯವಸ್ಥೆ, ರೆಡಾರ್, ಈಗಾಗಲೇ ಶ್ರವಣಾತೀತ ತರಂಗಗಳನ್ನು ಹೇಳುವಾಗ ರೆಡಾರ್ಗಳನ್ನು ಹೇಳಿದ್ವಿ, ಡಾಪ್ಲರ್ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸ್ತದ ಅನ್ನುವಂಥದ್ದು, ಅಲ್ಲಿನೂ ಕೂಡ ರೇಡಿಯೋ ತರಂಗಗಳನ್ನು ಬಳಸ್ತೀವಿ. ನಂತರ ದೂರದರ್ಶನ ಪ್ರಸಾರದಲ್ಲಿ, ಟೆಲಿವಿಷನ್ ಪ್ರಸಾರದಲ್ಲಿನೂ ರೇಡಿಯೋ ತರಂಗಗಳನ್ನು ನೋಡ್ತೀವಿ. ಇವಿಷ್ಟು ಕಡಿಮೆ ತರಂಗ ದೂರದ ರೇಡಿಯೋ ತರಂಗಗಳಿಂದ ಕಾರ್ಯನಿರ್ವಹಿಸುವಂತಹ ಉಪಕರಣಗಳು. ಇನ್ನು ಮುಂದಿನ ಒಂದು ತರಂಗ ಯಾವುದು ಅಂತಂದಾಗ ಸೂಕ್ಷ್ಮ ತರಂಗ. ಇದನ್ನು ಕಂಡುಹಿಡಿದವರು ಹರ್ಟ್ಜ್ ಅನ್ನುವಂಥ ವ್ಯಕ್ತಿ, ವಿಜ್ಞಾನ ಹೆಸರು ಹರ್ಟ್ಜ್. ಇಲ್ಲಿನೂ ಕೂಡ ಸೂಕ್ಷ್ಮ ತರಂಗಗಳನ್ನು ರಾಡಾರ್ ಕಾರ್ಯನಿರ್ವಹಣೆಯಲ್ಲಿ, ಉಪಗ್ರಹ ಸಂಪರ್ಕದಲ್ಲಿ, ಸೂಕ್ಷ್ಮ ತರಂಗ ಒಲೆ ಇಲ್ಲ, ಎರಡಕ್ಕೂ ಕಂಪೇರ್ ಮಾಡಿದಾಗ ರೇಡಿಯೋ ತರಂಗ ಮತ್ತು ಸೂಕ್ಷ್ಮ ತರಂಗದಲ್ಲಿ ಈ ಎರಡು ಉಪಯೋಗಗಳು ಕಾಮನ್ ಆಗ್ಯಾವ. ಹಾಗಾಗಿ ಇದನ್ನು ನಾವು ಸೂಕ್ಷ್ಮ ತರಂಗಕ್ಕೆ ಕೈ ಬಿಟ್ಟು ಸೂಕ್ಷ್ಮ ತರಂಗದ ಒಂದು ಪ್ರಮುಖ ಉಪಯೋಗವನ್ನು ಯಾವ್ದು ನೆನ್ಪಿಟ್ಕೋಬೇಕು ಅಂದರೆ ಸೂಕ್ಷ್ಮ ತರಂಗ ಒಲೆ ಅಥವಾ ಮೈಕ್ರೋವೇವ್ ಓವನ್ ಅನ್ನುವಂಥದ್ದು. ಇದು ಅಂದರೆ ಏನು ಅಂತೇಳ ನೀವು ಬೇಕ್ರಿಗೆ ಹೋದಾಗ ನೋಡ್ಬೋದು. ಬೇಕ್ರಿಯಲ್ಲಿ ಬನ್ ಮತ್ತು ಕೇಕ್ಗಳನ್ನು ಕುಕ್ ಮಾಡಲಿಕ್ಕೆ ಈ ಒಂದು ಓವನನ್ನು ಬಳಸ್ತಾರೆ. ಸೂಕ್ಷ್ಮ ತರಂಗ ಒಲೆ ಅಂತ ಕರಿತೀವಿ. ಇನ್ನು ಮೂರನೇ ಒಂದು ವಿದ್ಯುತ್ಕಾಂತೀಯ ವಿಕಿರಣ ದೃಗೋಚರ ಬೆಳಕು. ಇದನ್ನು ನ್ಯೂಟನ್ ಅವರು ಹೆಚ್ಚಿನ ಅಭ್ಯಾಸವನ್ನು ಮಾಡಿರುವಂಥದ್ದು. ಕಣ್ಣು ಹಿಡಿದ್ರು ಅನ್ನೋಕ್ಕಿಂತ ದೃಗೋಚರ ಬೆಳಕಿನ ಬಗ್ಗೆ ವಿಶಾಲವಾದಂತಹ ಅಧ್ಯಯನ ಮಾಡಿದ ವ್ಯಕ್ತಿ ನ್ಯೂಟನ್. ಹಾಗಾಗಿ ದೃಗೋಚರ ಬೆಳಕು ಅಂದರೆ ನ್ಯೂಟನ್ ಅನ್ನುವಂತಹ ವ್ಯಕ್ತಿಯ ಹೆಸರು ನಮ್ಗೆ ನೆನಪಿಗೆ ಬರಬೇಕು. ಇಲ್ಲಿ ದೃಗೋಚರ ಬೆಳಕಿನ ಉಪಯೋಗಗಳು ಅಂತಂದಾಗ ಅದು ಒಂದು ದ್ಯುತಿ ಸಂಶ್ಲೇಷಣ ಕ್ರಿಯೆ, ಆಹಾರವನ್ನು ತಯಾರು ಮಾಡುವಂಥದ್ದು, ಜೊತೆಗೆ ಸೌರ ಸಾಧನಗಳ ಕಾರ್ಯನಿರ್ವಹಣೆಯಲ್ಲಿ ವಸ್ತುಗಳನ್ನು ನೋಡ್ಲಿಕ್ಕೆ. ಇದರ ನಮ್ಗೆ ಹೆಚ್ಚಿನ ಇಂಪಾರ್ಟೆಂಟ್ ಇಲ್ಲ. ಒಂದು ನೆನ್ಪಿಟ್ಕೋಬೇಕಾಗಿದ್ದು ಯಾವುದು? ದ್ಯುತಿ ಸಂಶ್ಲೇಷಣೆ, ಸೌರ ಸಾಧನಗಳು. ಸೌರ ಸಾಧನಗಳ ಕುರಿತಾಗಿ ಈಗಾಗಲೇ ಶಕ್ತಿಯ ಒಂದು ಆಕಾರಗಳಲ್ಲಿ ನೋಡ್ಕೊಂಡಿದ್ದೀವಿ. ಅದರಲ್ಲಿ ಬಳಕೆಯಾಗುವಂತಹ ವಿದ್ಯುತ್ಕಾಂತೀಯ ವಿಕಿರಣ ದೃಗೋಚರ ಬೆಳಕು. ಮುಂದಿನ ವಿದ್ಯುತ್ಕಾಂತೀಯ ವಿಕಿರಣ ಅವಗೆಂಪು ವಿಕಿರಣ. ಈ ಅವಗೆಂಪು ವಿಕಿರಣವನ್ನು 1800ರಲ್ಲಿ ವಿಲಿಯಂ ಹರ್ಷಲ್ ಅನ್ನುವಂಥವರು ಕಂಡುಹಿಡಿತಾರೆ. ಇವರು ಒಂದು ಪ್ರಯೋಗಗಳು ವಿಕಿರಣದ ಉಷ್ಣ ಪರಿಣಾಮದ ಬಗ್ಗೆ ಪ್ರಯೋಗಗಳನ್ನು ಮಾಡುವಾಗ ಈ ವಿಕಿರಣಗಳ ಇರುವಿಕೆಯನ್ನು ಗುರುತಿಸ್ತಾರೆ. ಈ ವಿಕಿರಣಗಳ ಕೆಲವೊಂದಿಷ್ಟು ಉಪಯೋಗಗಳು ಏನಂತಂದಾಗ ಅತಿ ಮುಖ್ಯವಾಗಿ ನೆನ್ಪಿಟ್ಟುಕೋಬೇಕಾಗಿದ್ದು ಅವಗೆಂಪು ಶೋಧನ ದೀಪಗಳು. ಇವು ಶತ್ರು ಶಿಬಿರಗಳನ್ನು ಪತ್ತೆ ಹಚ್ಚಲಿಕ್ಕೆ ಪ್ರಮುಖವಾಗಿ ಉಪಯೋಗವಾಗಿರುವಂಥದ್ದು. ಜೊತೆಗೆ ಅವಗೆಂಪು ಬಿಂಬಗ್ರಹಣ, ಶತ್ರು ಶಿಬಿರ ಮತ್ತು ಪುರಾತನ ವರ್ಣಚಿತ್ರಗಳನ್ನು ಏನಾದರೂ ನಕಲು ಮಾಡಿದ್ರೆ ಅದನ್ನು ಹೊಸದಾದಂತಹ ನಕಲು ಪ್ರತಿಯನ್ನು ಪತ್ತೆ ಹಚ್ಚಲಿಕ್ಕೆ, ಇದು ಮೊದಲಿನ ಪುರಾತನ ಚಿತ್ರ ಹೌದೋ ಅಲ್ಲ ಅಂತ ಹೇಳಿ ಗುರುತಿಸ್ಲಿಕ್ಕೆ ಅವಗೆಂಪು ಕಿರಣಗಳನ್ನು ಉಪಯೋಗಿಸ್ತಾರ. ಜೊತೆಗೆ ರಕ್ಷಣಾ ಉದ್ದೇಶಕ್ಕೆ ಹವಾಮಾನ ತಿಳಿಯಲು ತಯಾರಿಸುವಂತಹ ಉಪಗ್ರಹಗಳ ನಿರ್ಮಾಣದಲ್ಲಿ, ಯಾವುದರಲ್ಲಿ? ರಕ್ಷಣಾ ಉದ್ದೇಶಕ್ಕಾಗಿಯೇ ಉಪಗ್ರಹಗಳನ್ನು ನಿರ್ಮಾಣ ಮಾಡುವಾಗ, ಜೊತೆಗೆ ಹವಾಮಾನ ತಿಳಿಯಲು ಉಪಗ್ರಹಗಳನ್ನು ನಿರ್ಮಾಣ ಮಾಡುವಾಗ ಅವಗೆಂಪು ಕಿರಣಗಳ ಸಹಾಯದಿಂದ ಆ ಉಪಕರಣಗಳ ಪೆಲೋಡ್ ಅನ್ನುವಂಥದ್ದು ರಚನೆಯಾಗಿರ್ತದೆ. ಜೊತೆಗೆ ಅವಗೆಂಪು ಉಪಕಿರಣಗಳನ್ನು ಸೌರ ಸಾಧನಗಳಲ್ಲಿನೂ ಬಳಸ್ತೀವಿ.
ಮೊನ್ನೆ ದಿವಸ ಸೌರ ಕುಕ್ಕರ್ ಹೇಳುವಾಗ ಹೇಳಿದ್ವಿ, ದೃಗೋಚರ ಬೆಳಕು ಮತ್ತು ಅವಗಂಪು ಕಿರಣಗಳೆರಡು ಪಾರದರ್ಶಕವಾದಂತಹ ಗ್ಲಾಸಿನ ಮೂಲಕ ಒಳಗಡೆ ಹೋಗ್ತದೆ ಅಂತೇಳಿ. ಹಾಗಾಗಿ ಸೌರ ಸಾಧನಗಳಲ್ಲಿನೂ ಅವಗೆಂಪು ಕಿರಣ, ಅವಗೆಂಪು ಕಿರಣದ ಪ್ರಮುಖವಾದಂತಹ ಒಂದು ಅಂಶ ನೆನ್ಪಿಟ್ಕೋಬೇಕಾಗಿದ್ದು ಟಿವಿ ರಿಮೋಟ್ ಕಂಟ್ರೋಲಿನ ಒಂದು ಕಾರ್ಯನಿರ್ವಹಣೆಯಲ್ಲಿ ಇದು ಬಳಕೆ ಆಗುತ್ತೆ. ಇದನ್ನು ಬಹಳ ಸಲ ಕೇಳಿರುವಂತಹ ಪ್ರಶ್ನೆ, ದೂರದರ್ಶನದ ದೂರ ನಿಯಂತ್ರಣ ಉಪಕರಣದಲ್ಲಿ ಬಳಕೆಯಾಗುವಂತಹ ವಿದ್ಯುತ್ ಕಾಂತೀಯ ವಿಕಿರಣ ಯಾವುದು ಅಂದಾಗ ಅದು ಅವಗೆಂಪು ಕಿರಣ. ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ನೋಡಿದಾಗ ರಕ್ತ ಪರಿಚಲನೆಯನ್ನು ಚೋದಿಸುವುದು ಅಂತಂದ್ರೆ ರಕ್ತ ಪರಿಚಲನೆಯ ವೇಗವನ್ನು ಹೆಚ್ಚಿಗೆ ಮಾಡುವಂಥದ್ದು, ದೇಹದ ಮೇಲ್ಮೈಯಲ್ಲಿ ಆಗಿರುವಂತಹ ಊತಗಳನ್ನು ಮತ್ತು ಮೂಳೆಗಳ ಸ್ಥಾನಪಲ್ಲಟ, ಉಳುಕಿನ ಚಿಕಿತ್ಸೆ, ಕಾಲು ಉಳುಕಿದಾಗ ಅದರ ಚಿಕಿತ್ಸೆಗಾಗಿ ನಾವೇನು ಮಾಡ್ತೀವಿ ಅವಗೆಂಪು ವಿಕಿರಣಗಳನ್ನು ಬಳಸ್ತೀವಿ. ನೆನ್ಪಿಟ್ಕೋಬೇಕಾಗಿದ್ದು ವಿಲಿಯಂ ಹರ್ಷಲ್ ಜೊತೆಗೆ ಅವಗೆಂಪು ಶೋಧನ ದೀಪ ದೂರ ನಿಯಂತ್ರಣ ಉಪಕರಣದಲ್ಲಿ ಪ್ರಮುಖವಾಗಿ ಇದನ್ನು ಬಳಸ್ತೀವಿ. ವಿದ್ಯುತ್ಕಾಂತೀಯ ವಿಕಿರಣದಲ್ಲಿ ಮುಂದಿನ ಒಂದು ವಿಕಿರಣ ನೇರಳಾತೀತ ವಿಕಿರಣಗಳು. ಈ ನೇರಳಾತೀತ ಅಥವಾ ಅಲ್ಟ್ರಾ ವೈಲೆಟ್ ವಿಕಿರಣಗಳನ್ನು ರಿಟ್ಟರ್ ಅನ್ನುವಂತಹ ವಿಜ್ಞಾನಿ ಕಂಡುಹಿಡಿತಾರೆ. ಈ ಒಂದು ನೇರಳಾತೀತ ವಿಕಿರಣಗಳ ಉಪಯೋಗಗಳು ರಾಸಾಯನಿಕ ಕ್ರಿಯೆಯ ವೇಗವನ್ನು ಹೆಚ್ಚಿಸಲಿಕ್ಕೆ ಬಳಸ್ತೀವಿ. ಟ್ಯೂಬ್ಲೈಟ್ಗಳ ಕಾರ್ಯನಿರ್ವಹಣೆಯಲ್ಲಿ ಪ್ರತಿ ದೀಪ್ತಿ ಬೆಳಕಿನ ಅಂದರೆ ಆ ಒಂದು ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುವ ಟ್ಯೂಬ್ಲೈಟ್ಗಳಲ್ಲಿ ನೇರಳಾತೀತ ವಿಕಿರಣಗಳನ್ನು ಬಳಸ್ತಾರೆ. ಕೃತಕ ರತ್ನಗಳ ಪರೀಕ್ಷೆಯಲ್ಲಿ ವಂದ್ಯಕಾರಕ ಅಂತಂದಾಗ ಕ್ರಿಮಿನಾಶಕಗಳಂತೆ ಕೆಲಸ ಮಾಡುವಂಥದ್ದು, ಸೂಕ್ಷ್ಮಾಣುಜೀವಿಗಳನ್ನು ನಾಶ ಮಾಡಲಿಕ್ಕೆ ನೇರಳಾತೀತ ವಿಕಿರಣಗಳನ್ನು ಬಳಸುವಂಥದ್ದು. ರಿಕೆಟ್ಸ್ ಮೂಳೆ ಮುರಿತ ಮತ್ತು ಚರ್ಮ ರೋಗ ಚಿಕಿತ್ಸೆಯಲ್ಲಿ ವಿಟಾಮಿನ್ ಡಿಯಲ್ಲಿ ನಮ್ಗೆ ಪ್ರಮುಖವಾಗಿ ನೆನ್ಪಿಟ್ಕೋಬೇಕಾಗಿದ್ದು ಇಲ್ಲಿ ಮೂರು ಉಪಯೋಗಗಳನ್ನು ನೆನ್ಪಿಟ್ಕೊಳ್ಳೋಣ. ದ್ಯುತಿ ವಿದ್ಯುತ್, ಎಚ್ಚರಿಕೆ ಗಂಟೆಯಲ್ಲಿ, ವಿಟಾಮಿನ್ ಡಿ ತಯಾರಿಕೆಯಲ್ಲಿ, ವಂದ್ಯಕಾರಕದಲ್ಲಿ, ನಂತರ ಪ್ರತಿದೀಪ್ತಿ ಬೆಳಕಿನಲ್ಲಿ. ಟ್ಯೂಬ್ಲೈಟ್ನಲ್ಲಿ ಟ್ಯೂಬ್ಲೈಟ್ನ ಕಾರ್ಯನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ವಿಕಿರಣ ಯಾವುದು ಅಂತ ಕೇಳಿದಾಗ, ಇನ್ನು ಮುಂದಿನ ವಿಕಿರಣ ಕ್ಷಯಕಿರಣಗಳು ಅಥವಾ ಎಕ್ಸ್ ರೇ ಅಂತ ಕರಿತೀವಿ. ಇದನ್ನು ಕಂಡುಹಿಡಿದವರು ವಿಲಿಯಂ ರಾಡ್ಸೆಲ್ 1895. ಇದರ ಪ್ರಮುಖ ಉಪಯೋಗ ಎಕ್ಸ್ ರೇ ಫೋಟೋಗ್ರಫಿಯಲ್ಲಿ. ಮನೆ ದಿವಸ ಸೋನೋಗ್ರಫಿ ನೋಡಿದ್ವಿ. ಕ್ಷಯಕಿರಣ ಯಾವುದು? ಶ್ರವಣಾತೀತ ತರಂಗಗಳನ್ನು ಬಳಸಿಕೊಂಡು ದೇಹದ ಆಂತರಿಕ ಅಂಗಗಳ ಚಿತ್ರಣವನ್ನು ಪಡೆಯುವಂಥದ್ದು. ಅದೇ ರೀತಿ ದೇಹದ ಆಂತರಿಕ ಅಂಗಗಳ ಚಿತ್ರಣವನ್ನು ಪಡೆಯಲಿಕ್ಕೆ ಕ್ಷಯಕಿರಣಗಳನ್ನು ಬಳಸ್ತಾರೆ. ಅದನ್ನು ಎಕ್ಸ್ ರೇ ಫೋಟೋಗ್ರಫಿ ಅಂತ ಕರಿತೀವಿ, ಎಕ್ಸ್ ರೇ ತೆಗೆಸೋದು ಅಂತ ಕರಿತಿದ್ವಿ. ಇವಾಗ ಯಾವಾಗ ಶ್ರವಣಾತೀತ ತರಂಗಗಳನ್ನು ಈ ಉದ್ದೇಶಕ್ಕಾಗಿ ಬಳಸಲಿಕ್ಕೆ ಪ್ರಾರಂಭಿಸಿದ್ರು ಇದರ ಉಪಯೋಗ ಕಡಿಮೆ ಆಗಿದೆ. ಇನ್ನು ಕ್ಯಾನ್ಸರ್ ಮತ್ತು ಚರ್ಮ ರೋಗ ಚಿಕಿತ್ಸೆಯಲ್ಲಿ ಕ್ಷಯಕಿರಣಗಳನ್ನು ಬಳಸ್ತಾರೆ. ರೇಡಿಯೋಥೆರಪಿ ಅಂತ ಏನು ಹೇಳ್ತೀವಿ ಕ್ಯಾನ್ಸರ್ ರೋಗಿಗಳಿಗೆ, ಆ ಒಂದು ರೇಡಿಯೋಥೆರಪಿಯಲ್ಲಿ ಕ್ಷಯಕಿರಣಗಳನ್ನು ಬಳಸಿಕೊಂಡು ಕ್ಯಾನ್ಸರ್ ಗಡ್ಡೆಗಳನ್ನು ಅಥವಾ ಕ್ಯಾನ್ಸರ್ ಗಡ್ಡೆಯ ಕಾರಣವಾದಂತಹ ಜೀವಕೋಶವನ್ನು ನಾಶ ಮಾಡಲಿಕ್ಕೆ ಕ್ಷಯಕಿರಣಗಳನ್ನು ಬಳಸುವಂಥದ್ದು. ಹರಳುಗಳ ಅಧ್ಯಯನದಲ್ಲಿ, ಅದರ ರಚನೆಯ ಅಧ್ಯಯನದಲ್ಲಿ, ನಂತರ ರೇಡಿಯೋಗ್ರಫಿ. ಈ ರೇಡಿಯೋಗ್ರಫಿ ಅನ್ನುವಂಥದ್ದು ಯಂತ್ರಗಳಲ್ಲಿರುವಂತಹ ಸೂಕ್ಷ್ಮ ರಂಧ್ರಗಳನ್ನು ಪತ್ತೆ ಹಚ್ಚುವಂತಹ ತಂತ್ರಜ್ಞಾನ. ಯಂತ್ರ, ಎರಕ ಅಥವಾ ಸಾರಿಗೆ ವಾಹನಗಳಲ್ಲಿ ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತಹ ಸೂಕ್ಷ್ಮ, ಗುರುತಿಸ್ಲಿಕ್ಕೆ ಅಸಾಧ್ಯವಾದಂತಹ ಸೂಕ್ಷ್ಮ ರಂಧ್ರಗಳನ್ನು ಗುರುತಿಸ್ಲಿಕ್ಕೆ ಕ್ಷಯಕಿರಣಗಳನ್ನು ಬಳಸ್ತೀವಿ. ಆ ಕ್ಷಯಕಿರಣಗಳನ್ನು ಬಳಸಿ ಈ ರಂಧ್ರಗಳನ್ನು ಕಂಡುಹಿಡಿಯುವಂತಹ ಒಂದು ತಾಂತ್ರಿಕತೆಗೆ ಏನಂತ ಕರಿತೀವಿ, ಅಥವಾ ದೋಷಗಳನ್ನು ಕಂಡುಹಿಡಿಯುವಂತಹ ತಾಂತ್ರಿಕತೆಗೆ. ವಾಹನಗಳಲ್ಲಿ ಏನಾದರೂ ದೋಷಗಳಿದ್ದಾಗ ಆ ದೋಷಗಳನ್ನು ಕಂಡುಹಿಡಿಯುವಂತಹ ತಾಂತ್ರಿಕತೆಗೆ ರೇಡಿಯೋಗ್ರಫಿ ಅಂತ ಕರಿತೀವಿ. ರೇಡಿಯೋಗ್ರಫಿಯಲ್ಲಿ ಬಳಸುವಂಥದ್ದು ಕ್ಷಯಕಿರಣಗಳು. ಇನ್ನು ಗಾಮಾ ಕಿರಣ ವಿದ್ಯುತ್ಕಾಂತೀಯ ವಿಕಿರಣದಲ್ಲಿ ಪ್ರಮುಖವಾದಂತಹ ಕಿರಣ. ಈ ಕಿರಣ ಹೆನ್ರಿ ಬೇಕರಲ್ ಮತ್ತು ಮೇಡಮ್ ಕ್ಯೂರಿ ಅವರು ಕಂಡುಹಿಡಿದಿದ್ದಾರೆ. ಇಲ್ಲೇ ಇವರು ವಿಕಿರಣಶೀಲತೆಯ ಬಗ್ಗೆ ಕಾರ್ಯನಿರ್ವಹಿಸುವಾಗ, ವಿಕಿರಣಶೀಲತೆಯ ಬಗ್ಗೆ ತಮ್ಮ ಪ್ರಯೋಗಗಳನ್ನು ಮಾಡುವಾಗ ಹೆನ್ರಿ ಬೇಕರಲ್ ಮತ್ತು ಮೇಡಮ್ ಕ್ಯೂರಿ ಈ ವಿಕಿರಣಗಳನ್ನು ಅನ್ವೇಷಣೆ ಮಾಡಿದರು. ವಿಕಿರಣಶೀಲ ಪರಮಾಣುಗಳಿಂದ ಉತ್ಸರ್ಜಿತವಾಗುವ ವಿಕಿರಣಗಳಲ್ಲಿ ಮೊದಲಿಗೆ ಆವಿಷ್ಕಾರವಾಗಿರುವಂತಹ ವಿಕಿರಣಗಳು ಗಾಮಾ ಕಿರಣಗಳು. ಈ ಗಾಮಾ ಕಿರಣಗಳನ್ನು ಯಾವ ರೀತಿ ಕ್ಷಯಕಿರಣಗಳನ್ನು ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸ್ತಾ ಇದ್ವಿ, ಅದೇ ರೀತಿ ಗಾಮಾ ಕಿರಣಗಳನ್ನು ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸುವರು.
ರಾಸಾಯನಿಕ ಕ್ರಿಯೆಯ ಕ್ರಿಯಾವರ್ಧಕವಾಗಿ ಕ್ರಿಯೆಯ ವೇಗವನ್ನು ಹೆಚ್ಚಿಸಲಿಕ್ಕೆ, ಅದೇ ರೀತಿ ವಂದ್ಯಕಾರಕ ಆಹಾರ ತಯಾರಿಕಾ ಕ್ಷೇತ್ರದಲ್ಲಿ ಸೂಕ್ಷ್ಮಜೀವಿಯನ್ನು ನಾಶ ಮಾಡಲಿಕ್ಕೆ, ಸೂಕ್ಷ್ಮ ದರ್ಶಕದ ಕಾರ್ಯನಿರ್ವಹಣೆಯಲ್ಲಿ ದ್ಯುತಿ ವಿದ್ಯುತ್ ಪರಿಣಾಮವನ್ನು ಉಂಟು ಮಾಡಲು. ಹೀಗಂದ್ರೆ ಏನು ಅಂತೇಳಿ ನೋಡೋಣಂತ. ಬೆಳಕು ಒಂದು ಲೋಹದ ಮೇಲೆ ಬಿದ್ದಾಗ ಎಲೆಕ್ಟ್ರಾನ್ಗಳನ್ನು ಉತ್ಸರ್ಜಿಸುವಂತಹ ವಿದ್ಯಮಾನವನ್ನು ದ್ಯುತಿ ವಿದ್ಯುತ್ ಪರಿಣಾಮ ಅಂತ ಕರಿತೀವಿ. ಈ ದ್ಯುತಿ ವಿದ್ಯುತ್ ಪರಿಣಾಮವನ್ನು ಉಂಟು ಮಾಡಬೇಕಾದ್ರೆ ಗಾಮ ಕಿರಣಗಳಿಂದ ಮಾತ್ರ ಸಾಧ್ಯ. ಈಗಾಗಲೇ ಕ್ಷ ಕಿರಣಗಳಿಂದ ರೇಡಿಯೋ ಛಾಯಾಬಿಂಬನ ಅಥವಾ ರೇಡಿಯೋಗ್ರಾಫಿ ಇಲ್ಲಿನೂ ಕೂಡ ನಾವೇನು ಮಾಡ್ತೀವಿ, ಈ ಗಾಮ ಕಿರಣಗಳಿಂದ ರೇಡಿಯೋ ಛಾಯಾಬಿಂಬನವನ್ನು ಅಧ್ಯಯನ ಮಾಡ್ತೀವಿ ಅಥವಾ ಅಲ್ಲಿ ಬಳಸ್ತೀವಿ ಗಾಮ ಕಿರಣಗಳನ್ನು. ಜೊತೆಗೆ ನ್ಯೂಕ್ಲಿಯ ಕ್ರಿಯೆಗಳಲ್ಲಿ ಗಾಮ ಕಿರಣಗಳ ಉಪಯೋಗಗಳನ್ನು ನೋಡ್ತೀವಿ. ಇಲ್ಲಿ ನ್ಯೂಕ್ಲಿಯ ಕ್ರಿಯೆಗಳಲ್ಲಿ ಏನು ಮಾಡಬೇಕಾಗ್ತದೆ, ನ್ಯೂಕ್ಲಿಯ ಬೀಜವನ್ನು ವಿಭಜನೆಗೆ ಒಳಪಡಿಸಬೇಕಾಗ್ತದೆ. ಆ ನ್ಯೂಕ್ಲಿಯ ಬೀಜವನ್ನು ವಿಭಜನೆಗೆ ಒಳಪಡಿಸಬೇಕಾದಾಗ ಭಾರವಾದಂತಹ ಒಂದು ಕಣದಿಂದ ಇದನ್ನು ತಾಡಿಸ್ಬೇಕಾಗ್ತದೆ ಅಥವಾ ಬಡಿಬೇಕಾಗ್ತದೆ. ಆ ಕ್ರಿಯೆಗೆ ವೇಗವಾಗಿ ಬರುವಂತಹ ನ್ಯೂಟ್ರಾನ್ಗಳನ್ನು ಬಳಸ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಗಾಮಾ ಕಿರಣಗಳನ್ನು ಬಳಸಿ ಈ ಕ್ರಿಯೆಯನ್ನು ಮಾಡ್ತಾರೆ. ಹಾಗಾಗಿ ನ್ಯೂಕ್ಲಿಯ ಕ್ರಿಯೆಗಳಲ್ಲಿ ಗಾಮಾ ಕಿರಣಗಳನ್ನು ಕೂಡ ನಾವೇನು ಮಾಡ್ತೀವಿ, ಬಳಸ್ತೀವಿ. ಇದಿಷ್ಟು ವಿದ್ಯುತ್ಕಾಂತೀಯ ವಿಕಿರಣಗಳ ಉಪಯೋಗಗಳು. ಇಲ್ಲಿ ಪ್ರಮುಖವಾದಂತಹ ಕೆಲವು ಉಪಯೋಗಗಳನ್ನು ನೆನಪಿಟ್ಕೊಡ್ರಿ. ಜೊತೆಗೆ ವಿಕಿರಣಗಳನ್ನು ಅನ್ವೇಷಣೆ ಮಾಡಿದಂತಹ ವಿಜ್ಞಾನಿಯ ಹೆಸರು ಪರೀಕ್ಷೆಗೆ ಮೇಲಿಂದ ಮೇಲೆ ಕಳೆಯಿರುವಂಥದ್ದು. ಈ ದೃಷ್ಟಿಯಿಂದ ನಿಮಗೆ ಎಷ್ಟು ವಿಷಯಗಳು ಪ್ರಮುಖವನ್ನಿಸ್ತದೆ ಆ ಒಂದು ವಿಷಯಗಳ ಕುರಿತಾಗಿ ಚಿಕ್ಕದಾದಂತಹ ನೋಟ್ಸ್ ರೂಪದಲ್ಲಿ ಬರೆದಿಟ್ಟುಕೊಂಡು ಅಥವಾ ಯಾವುದಾದರೂ ಅದಕ್ಕೆ ನಿಮೋನಿಕ್ಸನ್ನು ಸೇರಿಸಿಕೊಂಡು ನೆನಪಿಡುವಂತಹ ತಂತ್ರದಿಂದ ನೆನಪಿಟ್ಕೊಂಡ್ರೆ ಪಾಠ ಕಲೀಲಿಕ್ಕೆ ಆಸಕ್ತಿದಾಯಕ ಆಗುತ್ತೆ, ಜೊತೆಗೆ ಸರಳವಾಗುತ್ತೆ, ಓದಲಿಕ್ಕೆ ಇನ್ನೂ ಹೆಚ್ಚಿನ ಆಸಕ್ತಿಯನ್ನು ಕೊಡ್ತದೆ. ಈ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಪ್ರಯತ್ನ ಮಾಡ್ತೀರಿ ಅಂತ ಅಂದ್ಕೊಂಡು ಈ ಒಂದು ಭಾಗವನ್ನು ಮುಗಿಸ್ತಾ ಇದ್ದೀನಿ.